ಮಾಜಿ ಸಿಎಂ ಬಿಎಸ್ವೈ ವಿರುದ್ಧದ ಪೋಕ್ಸೋ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆಗುವಂತಹ ಬೆಳವಣಿಗೆ ಏನು ಅಂತ ನೋಡಿದ್ರೆ, ಇವತ್ತು ಬಿಎಸ್ವೈ ವಿಚಾರಣೆಗೆ ಹಾಜರಾಗಲಿದ್ದಾರೆ. 2 ತಿಂಗಳ ನಂತರ ವಿಚಾರಣೆಯನ್ನ ಎದುರಿಸಲಿದ್ದಾರೆ ಬಿಎಸ್ವೈ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈಗಾಗಲೇ ಯಡಿಯೂರಪ್ಪ ವಿಚಾರಣೆಯನ್ನ ಸಿಐಡಿ ಅಧಿಕಾರಿಗಳು ನಡೆಸಿದ್ದಾರೆ. ಧ್ವನಿ ಮಾದರಿ ಸಂಗ್ರಹಿಸಿ ಕಳಿಸಿದ್ರು ಸಿಐಡಿ ಅಧಿಕಾರಿಗಳು. ಜೂನ್ 12ಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸಿಐಡಿ ನೋಟಿಸ್ ಕೊಟ್ಟಿತ್ತು. ಆದ್ರೆ ಬಿಎಸ್ವೈ 5 ದಿನಗಳ ಕಾಲಾವಕಾಶವನ್ನ ಕೋರಿ ಮನವಿ ಮಾಡಿತು. ಜೂನ್ 17ರಂದು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಬಿಎಸ್ವೈ ತಿಳಿಸಿದ್ರು. ಇವತ್ತು ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್, ಡಿವೈಎಸ್ಪಿ ಅವರಿಂದ ಯಡಿಯೂರಪ್ಪ ಅವರ ವಿಚಾರಣೆ ನಡೆಯುತ್ತೆ. ಯಡಿಯೂರಪ್ಪ ವಿರುದ್ಧ ದಾಖಲಾಗಿರುವಂತಹ ಪೋಕ್ಸೋ ಪ್ರಕರಣ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧನದ ಭೀತಿ ಕೂಡ ಇತ್ತು ಯಡಿಯೂರಪ್ಪ ಅವರಿಗೆ. ಒಂದು ನಿರೀಕ್ಷಣಾ ಜಾಮೀನು, ಮತ್ತೊಂದು ಈ ಪ್ರಕರಣವನ್ನ ರದ್ದು ಕೋರಿ 2 ಅರ್ಜಿಯನ್ನ ಹಾಕಿದ್ರು. ಅದರಲ್ಲಿ ನಿರೀಕ್ಷಣಾ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಲೀಫ್ ಸಿಕ್ಕಿದೆ ಬಿಎಸ್ವೈ. ವಿಚಾರಣೆಗೆ ಹಾಜರಾಗಿ ತನಿಖೆಗೆ ಸಹಕರಿಸಿ ಅಂತ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಜೊತೆಗೆ 82 ವರ್ಷ ವಯಸ್ಸಾಗಿದೆ, ವಯೋಸಹಜ ಆರೋಗ್ಯ ಸಮಸ್ಯೆಗಳಿರುತ್ತೆ, ಒತ್ತಾಯಪೂರ್ವಕವಾಗಿ ಅವರನ್ನ ಬಂಧಿಸಿ ವಿಚಾರಣೆ ನಡೆಸುವಂತಹ ಅಗತ್ಯ ಇಲ್ಲ, ವಿಚಾರಣೆಗೆ ಸಹಕರಿಸಿ ತನಿಖೆಗೆ ಸಹಕಾರವನ್ನ ಕೊಡಿ ಅಂತ ಕೋರ್ಟ್ ಸೂಚನೆಯನ್ನ ಕೊಟ್ಟ ಹಿನ್ನೆಲೆ ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ ಬಿಎಸ್ವೈ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಜೂನ್ 12ಕ್ಕೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು, ಆದ್ರೆ ಒಂದು ಬಂಧನದ ಭೀತಿ ಇತ್ತು, ಈಗ ಆ ಭೀತಿ ಇಲ್ಲದೆ ಇವತ್ತು ವಿಚಾರಣೆಗೆ ಹಾಗಾದ್ರೆ ಬಿಎಸ್ವೈ ಹಾಜರಾಗ್ತಾರಾ? ಹಾಜರಾಗ್ಲೇಬೇಕಲ್ವಾ? ಶ್ವೇತಾ, ಏನಂತಂದ್ರೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಮೇಲಿರ್ತಕ್ಕಂಥ ಪೋಕ್ಸೋ ಪ್ರಕರಣ ಆರೋಪದ ವಿಚಾರವಾಗಿ ಇವತ್ತು ಸಿಐಡಿ ಕಚೇರಿಗೆ ಸರಿಯಾಗಿ 11 ಗಂಟೆಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಮುಖ್ಯವಾಗಿ ಕಳೆದ 3 ತಿಂಗಳ ಹಿಂದೆ ಏನು ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಏನು ಲೈಂಗಿಕ ದೌರ್ಜನ್ಯ ಪ್ರಕರಣ ಆರೋಪ ಅವರ ಮೇಲೆ ದೂರು ದಾಖಲಾಗಿತ್ತು. ಅದಾದ ನಂತರ ರಾಜ್ಯ ಸರ್ಕಾರ ಸಿಐಡಿ ಕಚೇರಿಗೆ ಈ ಒಂದು ತನಿಖೆಯನ್ನು ಮಾಡೋದಕ್ಕೆ ವರ್ಗಾವಣೆ ಮಾಡಲಾಗಿತ್ತು. ಮೊದಲ ನೋಟಿಸ್ಗೆ ಸಿಐಡಿ ಅಧಿಕಾರಿಗಳು ಯಡಿಯೂರಪ್ಪನವರಿಗೆ ನೋಟಿಸ್ ಅನ್ನು ಕೊಡಲಾಗಿತ್ತು. ಆ ನೋಟಿಸ್ಗೆ ಮೊದಲ ನೋಟಿಸ್ಗೆ ಉತ್ತರವನ್ನು ಕೂಡ ಕೊಟ್ಟಿದ್ರು. ಹೀಗಾಗಿ 2ನೇ ನೋಟಿಸ್ಗೆ ಕಾಲಾವಕಾಶವನ್ನು ಕೋರಿದ ಹಿನ್ನೆಲೆಯಲ್ಲಿ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ವಾರೆಂಟ್ ಕೂಡ ಜಾರಿ ಮಾಡಿಕೊಡಲಾಗಿತ್ತು. ಅದಕ್ಕೆ ಹೈಕೋರ್ಟ್ ಕೂಡ ರಿಲೀಫ್ ಅನ್ನು ಕೊಡಲಾಗಿತ್ತು. ಅಂದ್ರೆ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನವರನ್ನ ಬಂಧನ ಮಾಡೋದು ಸರಿಯಲ್ಲ, ಯಾಕೆಂತಂದ್ರೆ ಅವರಿಗೆ 82 ವರ್ಷ ವಯಸ್ಸಾಗಿದೆ, 3 ಬಾರಿ ಮುಖ್ಯಮಂತ್ರಿಗಳಾಗಿದ್ದಂಥವರು. ಹೀಗಾಗಿ ಇಂಥ ಸಮಯದಲ್ಲಿ ಅವರನ್ನ ಬಂಧನ ಮಾಡುವಂತದ್ದು ಸರಿಯಲ್ಲ, ನೀವು ವಿಚಾರಣೆ ಮಾಡಿ ಅನ್ನುವಂಥ ಒಂದು ಆದೇಶವನ್ನು ಕೊಡಲಾಗಿತ್ತು. ಹೀಗಾಗಿ ಇವತ್ತು ಸಿಐಡಿ ಕಚೇರಿಗೆ 11 ಗಂಟೆ ಸರಿಯಾಗಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ವಿಚಾರಣೆಗೆ ಹಾಜರಾಗ್ತಾರೆ. ಎಡಿಜಿಪಿ ಬಿಕೆ ಸಿಂಗ್ ಅವರು ವಿಚಾರಣೆಯನ್ನು ನಡೆಸಲಾಗುತ್ತೆ. ಅದರ ಮುಂದುವರೆದ ಭಾಗವಾಗಿ ಈಗಾಗಲೇ 59ಕ್ಕೂ ಹೆಚ್ಚು ಏನು ಲೈಂಗಿಕ ಅಪ್ರಾಪ್ತ ಲೈಂಗಿಕ ಅವರ ಬಾಲಕಿ ಇದ್ದಾರೆ, ಅವರ ತಾಯಿ ಏನು ದೂರನ್ನು ದಾಖಲು ಮಾಡಿದ್ರು, ಅವರು ಈ ಹಿಂದೆ 59 ರಾಜಕಾರಣಿಗಳ ಮೇಲೆ ಏನು ಈ ರೀತಿ ಬ್ಲ್ಯಾಕ್ಮೇಲ್ ಮಾಡುವಂಥ ಒಂದು ತಂತ್ರವನ್ನು ಇಟ್ಕೊಂಡು ಅವರು ದೂರನ್ನು ದಾಖಲಿಸುವಂಥದ್ದು, ಐಎಎಸ್ ಮತ್ತು ಐಪಿಎಸ್ ಅಧಿಕಾರಿಗಳ ವಿರುದ್ಧವೂ ಕೂಡ ಕೆಲ ದೂರುಗಳನ್ನು ಕೊಟ್ಟಿದ್ರು ಅನ್ನುವಂಥ ಗಮನಕ್ಕೆ ಆಗ ಯಡಿಯೂರಪ್ಪನವರು ತನಿಖಾಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು. ಹೀಗಾಗಿ ಅದರ ಮುಂದುವರಿದ ಭಾಗವಾಗಿ ಇವತ್ತು ಅಧಿಕಾರಿಗಳು ಏನೆಲ್ಲ ವಿಚಾರಣೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗಲಿದೆ. ಹೀಗಾಗಿ ಇವತ್ತು ಸರಿಯಾಗಿ 11 ಗಂಟೆ ಸರಿಯಾಗಿ ಸಿಐಡಿ ಕಚೇರಿಗಳ ಮುಂದೆ ಕಚೇರಿ ಮುಂದೆ ಯಡಿಯೂರಪ್ಪನವರು ಜೊತೆಗೆ ಯಡಿಯೂರಪ್ಪನವರ ಪರವಾಗಿ ವಕೀಲರು ಕೂಡ ವಿಚಾರಣೆಗೆ ಹಾಜರಾಗಲಿದ್ದಾರೆ. ಶ್ವೇತಾ, ಓಕೆ, ಈಗ ನಿರೀಕ್ಷಣಾ ಜಾಮೀನು ವಿಚಾರಣೆ ಸಂದರ್ಭದಲ್ಲೂ ಕೂಡ ಜಡ್ಜ್ ಹೇಳಿದಂತಹ ಮಾತು, ವಿಚಾರಣೆಗೆ ಸಹಕರಿಸ್ತಿಲ್ಲ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷಿಗಳಿಲ್ಲ ಯಡಿಯೂರಪ್ಪ ಅವರ ವಿರುದ್ಧ, ಹಾಗಾಗಿ ಬಲವಂತದ ಕ್ರಮ ಬೇಡ ಅಂತ. ಈ ಬಲವಂತದ ಕ್ರಮ ಬೇಡ ಅನ್ನೋದೇ ಈಗ ನಿರಾಳರಾಗಿದ್ದಾರೆ. ಹಾಗಾದ್ರೆ ಬಿಎಸ್ವೈ ಇವತ್ತು ಬಂದರೂ ಕೂಡ ವಿಚಾರಣೆ ನಡೆಯುತ್ತೆ, ಅವ್ರ ಪಾಡಿಗೆ ಅವರು ಆರಾಮಾಗಿ ಹೊರಟೋಗ್ಬೋದು? ಖಂಡಿತವಾಗ್ಲೂ ಶ್ವೇತಾ, ಯಾಕೆಂತಂದ್ರೆ ಈಗಾಗಲೇ ಯಡಿಯೂರಪ್ಪನವರು ಮೊದಲ ನೋಟಿಸ್ಗೆ ಸಿಐಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿ ಉತ್ತರವನ್ನು ಕೊಟ್ಟಿರುವಂಥದ್ದು. 2ನೇ ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕೂಡ ಕಾಲಾವಕಾಶವನ್ನು ಕೇಳಿದರು. ಹೀಗಾಗಿ ಕಾಲಾವಕಾಶ ಕೇಳಿದರೂ ಕೂಡ ಸಿಐಡಿ ಅಧಿಕಾರಿಗಳು ಬಂಧನದ ವಾರೆಂಟನ್ನು ಜಾರಿಗೊಳಿಸಿ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದರು. ಹೀಗಾಗಿ ಹೈಕೋರ್ಟ್ ಕೂಡ ಅವರಿಗೆ ಜಾಮೀನನ್ನು ನಿರೀಕ್ಷಣಾ ಜಾಮೀನು ಕೂಡ ಮಂಜೂರು ಮಾಡಿತ್ತು. ಹೀಗಾಗಿ ಇವತ್ತು ವಿಚಾರಣೆಗೆ ಹಾಜರಾಗಿ ಹಾಜರಾಗ್ತೀನಿ ಅಂತ ಯಡಿಯೂರಪ್ಪನವರು ಕೂಡ ಹೇಳಿರುವಂಥದ್ದು. ಹೀಗಾಗಿ ಇವತ್ತು ಅವರಿಗೆ ಕಾಲಾವಕಾಶ
ಅವಕಾಶ ಕೇಳಿಲ್ಲ. ಆದರೆ ಇವತ್ತು ಒಳಗಾಗಿ ಯಾವಾಗ ಬೇಕಾದರೂ ನೀವು ತನಿಖಾಧಿಕಾರಿಗಳ ಮುಂದೆ ಹಾಜರಾಗಬಹುದು ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಹೀಗಾಗಿ ಯಡಿಯೂರಪ್ಪನವರು ಬೆಳಗ್ಗೆ 11 ಗಂಟೆಗೆ ಬರ್ತೀನಿ ಅನ್ನುವಂಥ ಮಾತನ್ನು ಕೂಡ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಹೀಗಾಗಿ ಒಂದು ರೀತಿ ನಿರಳರಾಗಿದ್ದಾರೆ ಯಡಿಯೂರಪ್ಪನವರು. ಯಾಕೆಂತಂದರೆ ಈಗಾಗಲೇ ಅವರು ಮೊದಲ ನೋಟಿಸ್ಗೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ, ಎರಡನೇ ನೋಟಿಸ್ಗೆ ಕೊಟ್ಟಂಥ ಸಂದರ್ಭದಲ್ಲಿ ಕಾಲಾವಕಾಶವನ್ನು ಕೇಳಿದರು. ಹೀಗಾಗಿ ನಾವು ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂಥ ಮಾತನ್ನು ಕೂಡ ಅವರ ಪರವಾಗಿ ವಕೀಲರು ಕೂಡ ಹೇಳಿರುವಂಥದ್ದು. ಹೀಗಾಗಿ ಎಲ್ಲ ಒಂದು ಕಡೆ ಈಗ ಯಡಿಯೂರಪ್ಪನವರು ಕೂಡ ಒಂದು ರೀತಿ ನಿರಳರಾಗಿದ್ದಾರೆ. ಶ್ವೇತಾ, ಎಸ್ ಥ್ಯಾಂಕ್ ಯು ನಂದೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.